ಹಾಯ್ ನಮಸ್ತೆ ನಮಸ್ಕಾರ ನಾನು ನಿಮ್ಮ ಪ್ರದೀಪ್ ಕುಮಾರ್ ಏನಪ್ಪ ಏನು ತುಂಬ ದಿನಗಳ ನಂತರ ಬಂದೆ ಅನಿಸ್ತಾ ಏನೆಲ್ಲ ಈ ಲಾಕ್ಡೌನು ಈ ಕೊರೋನಾ ಅದರಿಂದ ಯಾವ ಕಡೆ ಟ್ರಾವೆಲ್ ಮಾಡೋಕ್ಕಾಗ್ತಿಲ್ಲ ಯಾವ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಈಗ ಒಂದು ಚಾನ್ಸ್ ಸಿಕ್ಕಿದೆ ನನಗೆ ಈ ಓಣಂ ಸೆಲೆಬ್ರೇಷನ್ ಇದೆ ಮನೆಯಲ್ಲಿ ಅದನ್ನೇ ಈಗ ಅಪ್ಲೋಡ್ ಮಾಡೋಣ ಅಂತ ಪ್ಲ್ಯಾನ್ ಇದೆ ಅದರಿಂದ ಈ ವಿಡಿಯೋಸೆಲ್ಲ ನೀವು ನೋಡಿ ಲೈಕ್ ಮಾಡಿ ಮತ್ತು ಇನ್ನೊಂದು ಏನಂದರೆ ಲಾಸ್ಟ್ ಇಯರ್ ನಾವು ಓಣಂ ಸೆಲೆಬ್ರೇಷನ್ ಕೇರಳದಲ್ಲಿ ಮಾಡಿದ್ವಿ ಆ ಪಿಕ್ಸ್ನ ಇದರಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನು ನೋಡಿ ಆದರೆ ಈ ಸಲ ಕೇರಳಕ್ಕೆ ಹೋಗೋಕೆ ಆಗ್ತಿಲ್ಲ ಅದರಿಂದ ಈ ವಾಡಿಯಲ್ಲೇ ಈ ಗುಲ್ಬರ್ಗದಲ್ಲೇ ಈ ಸೆಲೆಬ್ರೇಷನ್ ಮಾಡ್ತಿದ್ವಿ ನೋಡಿ ಎಂಜಾಯ್ ಮಾಡಿ ಈಗ ಹೂವಿನ ರಂಗೋಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದು ನಾನು ಮತ್ತು ನನ್ನ ಅಳಿಯ ಇಬ್ಬರು ಸೇರಿ ಮಾಡ್ತಾ ಇದ್ದೀವಿ ಇನ್ನೊಂದೇನದ ಈ ಹೂವಿನ ರಂಗೋಲಿ ಮುಖ್ಯವಾಗಿ ಮಾವೆಲಿ ಅವ್ರಿಗೆ ವೆಲ್ಕಮ್ ಮಾಡೋಕ್ಕೋಸ್ಕರನೇ ಫುಲ್ ಇಡೀ ಕೇರಳ ಜನನೇ ಈ ಓಣಂನ ತುಂಬ ಅದ್ಧೂರಿಯಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಮಾವೇಲಿ ಅಂದರೆ ಒಂದು ರಾಜ ಹಳೆ ಕಾಲದಲ್ಲಿ ರಾಜ ಇದ್ದರು ಒಳ್ಳೆ ರಾಜ ಅವ್ರು ಇದ್ದ ತನಕ ಯಾವುದೂ ಕಷ್ಟ ನೋಡಿಲ್ಲ ಜನಗಳು ಆ ಥರ ಒಂದು ಒಳ್ಳೆ ರಾಜ ಅಂತೆ ಇದು ನಾನು ಓದಿದ್ದೀನಿ ಲೈಟಾಗಿ ಇನ್ನೊಂದೇನೆಂದರೆ ಆ ರಾಜ ವರ್ಷಕ್ಕೊಂದು ಸಲ ಬರ್ತಾರೆ ಅವ್ರಿಗೆ ಈ ವೆಲ್ಕಮ್ ಮಾಡೋಕ್ಕೋಸ್ಕರ ಈ ಹೂವಿನ ರಂಗೋಲಿ ಎಲ್ಲ ಈ ವೆಲ್ಕಮ್ ಮಾಡಿ ಅವ್ರಿಗೆ ಇಷ್ಟವಾಗಿದ್ದ ಅಡುಗೆ ಎಲ್ಲ ಮಾಡಿ ಆ ದೇವರ ಮುಂದೆ ಇಡ್ತಾರೆ ಅದೇ ಸ್ಪೆಷಲ್ಲು ಇನ್ನೊಂದೇನಂದರೆ ಈ ಹೂವಿನ ರಂಗೋಲಿ ಮಾವೇಲಿಗೆ ವೆಲ್ಕಮ್ ಮಾಡೋಕ್ಕೋಸ್ಕರ ಮಾವೇಲಿ ಬರ್ತಾರ ಅಂತ ಒಂದು ಐತಿಹ್ಯ ಇದೆ ಅವ್ರಿಗೋಸ್ಕರ ಈ ರಂಗೋಲಿ ಹಾಕಿ ಅವ್ರು ವೆಲ್ಕಮ್ ಮಾಡ್ತಿದ್ದೀವಿ ಇದಾಗಿದ ತಕ್ಷಣ ಅವ್ರಿಗೆ ಊಟ ನಾನಾ ರೀತಿಯಾದ ಡಿಶಸ್ ಎಲ್ಲ ಮಾಡಿ ಅವ್ರಿಗೆ ದೇವ್ರ ಮುಂದೆ ಇಡಬೇಕು ಅದೇ ಇದ್ರದ್ದು ಓಣಂ ಸ್ಪೆಷಲ್ಲು ಅದೇ ಈಗ ಊಟ ಎಲ್ಲ ತಯಾರಾಗಿದೆ ಈಗ ಊಟ ಮಾಡೋ ಟೈಮ್ ಆಯಿತು ಇವನಿಗೆ ಹೊಟ್ಟೆ ಹಸಿವಾಗ್ತಿದೆ ಈಗ ಅದಕ್ಕೆ ಅವನಿಗೆ ಊಟ ಮಾಡಿಸ್ಬೇಕು ಇನ್ನೊಂದೇನೆಂದರೆ ನನ್ನ ವೀಡಿಯೋಸ್ ಕಂಟಿನ್ಯೂ ಹಾಕೋಕ್ಕಾಗ್ತಿಲ್ಲ ಇನ್ಮೇಲೆ ಕಂಟಿನ್ಯೂ ಒಂದೊಂದು ವೀಕ್ಲಿ ಒನ್ಸ್ ಆದರೆ ಯಾವ್ದಾದ್ರು ಹೊಸದಾಗಿ ನೋಡಿ ವೀಡಿಯೋ ಹಾಕೋಣ ಪ್ಲ್ಯಾನ್ ಇದೆ ಅದನ್ನು ನೋಡಬೇಕಂತ ನಿಮಗೆಲ್ಲ ಕೇಳ್ಕೊತೀನಿ ಎಂಜಾಯ್ ಮಾಡಿ ವೀಡಿಯೋಸ್ ಎಲ್ಲ ನೋಡ್ತಾ ಈಗ ನಮಗೆ ಮತ್ತು ನಮ್ಮ ವೈಫ್ಗೆ ಎಷ್ಟು ಬರುತ್ತೋ ಅಷ್ಟು ಅಡುಗೆ ಎಲ್ಲ ಮಾಡಿದ್ದೀವಿ ಯಾಕೆಂದರೆ ಲಾಸ್ಟ್ ಟೈಮ್ ಕೇರಳದಲ್ಲಿ ಅವ್ರ ಅಮ್ಮ ಇದ್ದರು ತುಂಬ ಹೆಲ್ಪ್ ಮಾಡಿದ್ರು ಚೆನ್ನಾಗಿ ಒಳ್ಳೆ ಒಳ್ಳೆ ಡಿಶಸ್ ಮಾಡಿದ್ರು ಡಿಫ್ರೆಂಟ್ ಡಿಫ್ರೆಂಟಾಗಿತ್ತು ಆದರೆ ನಮಗೆ ಗೊತ್ತಿದ್ದಷ್ಟು ನಾವು ಮಾಡಿದ್ದೀವಿ ಅದನ್ನೇ ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ನೀವು ಲೈಕ್ ಮಾಡಿ ಊಟ ಎಲ್ಲ ರೆಡಿ ಆಯಿತು ಈಗ ದೇವರ ಮುಂದೆ ಇಟ್ಟು ಎಲ್ಲ ಈಗ ಬಡಿಸ್ತಾ ಇದ್ದೀವಿ ನೋಡಿ ನಮ್ಮ ನನ್ನ ವೈಫು ಮತ್ತು ನಾನು ಮತ್ತು ನಮ್ಮ ಅಳಿಯ ಮೂರು ಜನ ಸೇರಿ ಎಷ್ಟಾಗುತ್ತೋ ಅಷ್ಟು ನಮ್ಗೆ ಗೊತ್ತಿದ್ದ ಅಡುಗೆ ಎಲ್ಲ ಮಾಡಿ ನಾವು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಎಲ್ಲ ಮುಗೀತು
ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈಗ ಊಟ ಎಲ್ಲ ತಯಾರಾಗಿದೆ, ಫಿಕ್ಸ್ ಆಗ್ತೀನಿ. ಇನ್ನೊಂದು ಇವನು ವೆಯ್ಟ್ ಮಾಡ್ತಾನೆ ಊಟ ಮಾಡೋಕ್ಕೆ, ಇವನಿಗೂ ಊಟ ಮಾಡ್ಸೋಣ. ನೆಕ್ಸ್ಟ್ ಇನ್ನೊಂದೇನೆಂದರೆ, ಈಗ ವೀಡಿಯೋಸ್ ತುಂಬ ಹಾಕೋಕ್ಕಾಗ್ತಿಲ್ಲ. ನೆಕ್ಸ್ಟ್